ಮೋದಿ ಭ್ರಷ್ಟಾಚಾರದ ಕಿಂಗ್ ಅಂತ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮವನ್ನು ಮಸ್ಕೆಟೋ ಅದಕ್ಕೆ ಇದಕ್ಕೆ ಓಲೆ ಹೋಲಿಕೆ ಮಾಡಿ ನಿರ್ಮೂಲನೆ ಮಾಡಬೇಕು ಅಂತ ನಿಂತಹ ಹೇಳಿಕೆ ಕೊಟ್ಟಂಥ ಉದಯಾನಿಧಿ ಮಾರನ್ ಆ ಉದಯನಿಧಿ ಸ್ಟಾಲಿನ್ ಇದೀಗ ಮೋದಿ ಭ್ರಷ್ಟಾಚಾರದ ಕಿಂಗ್ ಅಂತೇಳಿದ್ದಾರೆ ಕಳೆದ ತಿಂಗಳೇ ಡಿ ಎಮ್ ಕೆ ಫೈಲ್ಸ್ ಅಂತ ಅಣ್ಣಾಮಲೈ ಇವರ ಭ್ರಷ್ಟಾಚಾರದ ದಾಖಲೆಗಳನ್ನ ದೊಡ್ಡ ಮಟ್ಟಿಗೆ ಬಿಡುಗಡೆ ಮಾಡಿದರು ಈಗ ಇವರು ಮೋದಿಯನ್ನು ಭ್ರಷ್ಟಾಚಾರದ ಕಿಂಗ್ ಅಂತ ಕರಿತಾವೆ ಸನಾತನ ಧರ್ಮವನ್ನು ಡೆಂಗಿ ಮಲೇರಿಯಾಗೆ ಹೋಲಿಕೆ ಮಾಡಿ ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಕರೆದಿದ್ದಲ್ಲ ಹೇಳ್ತಾ ಅವರೇ ಈ ಬಗ್ಗೆ ಟ್ವೀಟ್ ಮಾಡಿರುವ ಉದಯನಿಧಿ ಸ್ಟಾಲಿನ್ ಭ್ರಷ್ಟಾಚಾರ ಕುರಿತು ಸಿಎಜಿ ವರದಿಯಲ್ಲಿ ಅವರದಿಂದ ತಮ್ಮ ಪೋಸ್ಟ್ ಅನ್ನು ಉಲ್ಲೇಖಿಸಿದ್ದಾರೆ ಭ್ರಷ್ಟಾಚಾರ ನಿಗ್ರಹಿಸುತ್ತೇನೆ ಅಂತ ಮೊದಲು ನೋಟು ಬ್ಯಾನ್ ಮಾಡಿದ್ರು ನಂತರ ರಫೇಲ್ ಅಂಗಣವನ್ನು ಪ್ರಾರಂಭಿಸಿದ್ರು ಇದೀಗ ರಾಷ್ಟ್ರೀಯ ಹೆದ್ದಾರಿ ಆಯುಷ್ಮಾನ್ ಭಾರತ್ ಮತ್ತು ಟೋಲ್ ಗೇಟ್ ಯೋಜನೆಗಳವರು ನಡೆಸುವ ಭ್ರಷ್ಟಾಚಾರ ಸಿಎಜಿ ವರದಿಯಿಂದ ಬಯಲಾಗಿದೆ ಒಂಬೈನೂರು ಕೋಟಿ ವೆಚ್ಚದಲ್ಲಿ ನಿರ್ಮಿಸುವ ಸಂಸತ್ ಭವನಕ್ಕೆ ಮಳೆ ನೀರು ನುಗ್ಗುತ್ತಿದೆ ಎರಡ್ ಸಾವಿರದ ಏಳುನೂರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ಜಿ ಟ್ವೆಂಟಿ ಸಭಾಂಗಣ ಮುಳುಗಡೆಯಾಗಿದೆ ಈ ಕಾರಣದಿಂದ ಹೊಸ ಸಂಸತ್ತಿನ ಕಟ್ಟಡ ಮತ್ತು ಜಿ ಟ್ವೆಂಟಿ ಸಭಾಂಗಣವನ್ನು ಕೆಟ್ಟ ಕಾಮಗಾರಿ ಎಂದು ಉದಯನಿಧಿ ಕರೆದಿದ್ದಾರೆ ಉದಯನಿಧಿ ಸ್ಟಾಲಿನ್ ಅಂದರೆ ನೆಕ್ಸ್ಟು ಸ್ಟಾಲಿನ್ ನಂತರ ಉದಯನಿಧಿ ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗಲು ಅಂದರೆ ಮುಂಜು ಅವರೇ ಉತ್ತರಾಧಿಕಾರಿ ಸ್ಟಾಲಿನ್ಗೆ ಅವ್ರ ಮಗ ಉದಯನಿಧಿ ಸ್ಟಾಲಿನ್ ಈಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆದರೆ ಏನು ಮೋದಿ ಭ್ರಷ್ಟಾಚಾರದ ಕಿಂಗ್ ಅಂತ ಹೇಳ್ತಾವ್ರೆ ಯು ಪಿ ಎ ಒನ್ ಟೂ ಕಂಪೇರ್ ಮಾಡಿದಂಥ ಆಗಿನ ಘಟನೆಗಳನ್ನ ಕಂಪೇರ್ ಮಾಡಿದರೆ ಅವನ ಜನ ನೋಡ್ಕೊಂಡು ಇದು ಕಂಪೇರ್ ಮಾಡ್ಕೊಂಡ್ರೆ ಉದಯನಿಧಿ ನಿಂತ್ಕೊಂಡು ಇನ್ನೂ ಲೋಕಸಭೆವರೆಗೂ ಇದ್ರು ತಮಿಳ್ನಾಡಲ್ಲಿ ಜನ ಅದನ್ನು ಕೇಳಲ್ಲ ಮೋದಿ ಬೇಕಾಬೇಟಿ ಆಡಳಿತ ಅಂದರೆ ಜನಗಳಿಗೆ ಕೇಳದೆ ಇಷ್ಟ ಬಂದಂಗೆ ನೋಟ್ ಬ್ಯಾನ್ ಎಲ್ಲ ಮಾಡ್ತಾವ್ರೆ ಅಂದರೆ ಅದಕ್ಕೇನೋ ಒಂದು ಸ್ವಲ್ಪ ಕೇಳ್ಬೋದು ಹೌದು ಮೋದಿಗೆ ಮಾಡವ್ರೆ ಅಂತ ಭ್ರಷ್ಟಾಚಾರದ ಕಿಂಗ್ ಅಂತ ಉದಯನಿಧಿ ಇನ್ನು ಪ್ರ ಇಪ್ಪತ್ನಾಲ್ಕು ಗಂಟೆಯು ಜಪಾ ಮಾಡಿದ್ರು ಕೂಡ ಕೇಳೋಕ್ಕೆ ಯಾಕೆಂದ್ರೆ ಕಂಪೇರ್ಡ್ ಟು ಯು ಪಿ ಎ ಹಗರಣಗಳಿಗೆ ಹೋಲಿಕೆ ಮಾಡಿದ್ರೆ ಎನ್ ಡಿ ಎನಲ್ಲಿ ಹಗರಣಗಳ ಮುಕ್ತವಾದಂಥ ಸರ್ಕಾರ ಒಂದು ಅಂತ ಬಟ್ ಇವ್ರ ದಾಖಲೆಗಳೇನು ಕುಡಿದ ಸಿ ದಾಖಲೆಗಳು ಅದನ್ನು ಒಂಬೈನೂರು ಕೋಟಿ ವೆಚ್ಚದ್ದು ಸ ಮಳೆ ನೀರು ನುಗ್ಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲ ಕೊಡ್ತಾ ಇದ್ದಾರೆ ಬಟ್ ಜನ ನಂಬೋ ಸಾಧ್ಯತೆ ತೀರಾ ಕಡಿಮೆ ಈ ವಿಚಾರದಲ್ಲಿ ಮೋದಿ ಭ್ರಷ್ಟಾಚಾರದ ಕಿಂಗ್ ಅನ್ನೋ ವಿಚಾರವನ್ನು ಒಪ್ಪ ತೀರಾ ಕಡಿಮೆ